ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವುದರಲ್ಲಿ ಅರ್ಥ ಏನಿದೆ ಅನ್ನೋದು ತಿಳಿದಿಲ್ಲ. ಏನಾಯ್ತು ಅಜ್ಜಿ? ನಾನು ಓದ್ತಿದ್ದೇನೆ, ಯಾಕೆಂದ್ರೆ ಮುಂದಿನ ವಾರದಲ್ಲಿ ನನಗೆ ಡಿಬೇಟ್ ಸ್ಪರ್ಧೆ ಇದೆ. ಓ, ನಿನ್ನನ್ನು ಸ್ಕೂಲ್ಗೆ ಕಳಿಸುವುದು ಸಾಲದೆ ನಾವೀಗ ನಮ್ಮ ಮಕ್ಕಳಿಗೆ ವಾಪಸ್ ಮಾತಾಡೋದನ್ನ ಕಲಿಸ್ತಿದ್ದೀವ? ನಮ್ಮ ಸಮಯ ಬಹಳ ಚೆನ್ನಾಗಿತ್ತು. ಹುಡುಗರಿಗೆ ಬೇಗನೆ ಮದುವೆ ಆಗ್ತಿತ್ತು. ಅವರ ಸಮಯ ನಾಡುಗೆ ಮಾಡೋದು ಮತ್ತು ಸ್ವಚ್ಛತೆಯಲ್ಲಿ ಕಳಿತಿದ್ರು. ನಾವು ದಿವ್ಯನಿಗೆ ಮದುವೆ ಮಾಡೋಕೆ ಹುಡುಗನನ್ನು ಹುಡುಕಬೇಕು. ಅಮ್ಮ, ಅವಳಿನ್ನು ಮಗು. ನಾನು ಓದ್ಬೇಕಾಗಿತ್ತು, ಆದ್ರೆ ನನ್ನ ಹೆತ್ತವರು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿದ್ರು. ಅವಳು ಬಹಳ ಓದಿದ್ರೆ ಅವಳಿಗೆ ಹುಡುಗ ಹುಡುಕಲು ಬಹಳ ಕಷ್ಟ ಆಗುತ್ತೆ. ಇಲ್ಲಮ್ಮ, ದಿವ್ಯ ಓದಿದ್ರೆ ಅವಳ ಉದ್ಯೋಗವನ್ನು ಅವಳೇ ಆಯ್ಕೆ ಮಾಡಬಹುದು. ಅವಳು ಡಾಕ್ಟರ್ ಅಥವಾ ಟೀಚರ್ ಅಥವಾ ಅವಳಿಗೆ ಏನಾಗ್ಬೇಕು ಅದನ್ನಾಗ್ಬಹುದು. ಅಮ್ಮ, ನಿನ್ ಗೊತ್ತಾ, ಇತ್ತೀಚಿನ ದಿನಗಳಲ್ಲಿ ಕೆಲವು ದೇಶಗಳಲ್ಲಿ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು ಮಹಿಳೆಯರಾಗಿರ್ತಾರೆ. ಮತ್ತೇನಂದ್ರೆ, ನಮ್ಮ ಸಮಾಜ ನಿಧಾನವಾಗಿ ಬದಲಾಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಜನರು ಅವರ ಸಹಭಾಗಿಗಳು ವಿದ್ಯಾವಂತರಾಗಿರ್ಬೇಕೆಂದು ಬಯಸ್ತಾರೆ. ಏ ದಿವ್ಯಾ, ಇದನ್ನ ನಾನ್ ಮಾಡ್ತೀನಿ, ನೀನು ಹೋಗು, ನೀನು ಓದು. ದಯವಿಟ್ಟು ಅಜ್ಜಿಯ ಮಾತುಗಳನ್ನ ಮನಸ್ಸಿಗೆ ಹಚ್ಚಿಕೊಳ್ಬೇಡ. ಅವರಿಗೆ ಅವರ ವಿದ್ಯಾಭ್ಯಾಸವನ್ನ ಮಾಡೋಕಾಗಿಲ್ಲ ಮತ್ತು ಸಾಂಪ್ರದಾಯಿಕವಾಗಿ ಯೋಚಿಸ್ತಾರೆ. ಆದ್ರೆ ಅವ್ರು ನಿನ್ ಬಗ್ಗೆ ಬಹಳ ಕಾಳಜಿ ವಹಿಸ್ತಾರೆ. ಹ್ಮ್, ಅಮ್ಮ, ಅಜ್ಜಿ ನನ್ನ ವಿದ್ಯಾಭ್ಯಾಸವನ್ನ ವಿರೋಧಿಸ್ತಾರೆ ಮತ್ತು ಮನೆಯಲ್ಲಿ ಸಹಾಯ ಮಾಡುತ್ತಿಲ್ಲ ಎಂದಾಗ ನನ್ಗೆ ಬೇಸರಾಗುತ್ತೆ. ದಿವ್ಯಾ, ಬೇಜಾರ ಮಾಡ್ಬೇಡ, ನಾನ್ ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ, ನಾನು ಮನೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಅಮ್ಮ, ನಾನ್ ನಿಮ್ಗೆ ಹೆಮ್ಮೆ ತರುವ ಭರವಸೆ ಕೊಡ್ತೀನಿ. ನಿನ್ ಗೊತ್ತಾ ಆರ್ಯನ್, ಕೆಲವೊಮ್ಮೆ ನನ್ಗನ್ಸುತ್ತೆ ಹುಡುಗಿರು ಹುಟ್ಟೋದೆ ಹೋರಾಡೋದಕ್ಕೆ ಮತ್ತು ಮನೆ ಕೆಲಸ ಮಾಡೋಕೆ ಅಂತ. ಹಾಗ್ಯಾಕೆ ಹೇಳ್ತಿದ್ಯಾ ದಿವ್ಯಾ? ನನ್ನ ಅಜ್ಜಿಗೆ ನಾನು ಓದೋದೇ ಇಷ್ಟ ಇಲ್ಲ, ನನ್ಗೆ ಮದುವೆ ಮಾಡ್ಬೇಕು ಅಂತಿದ್ದಾರೆ. ಅವ್ರ ಪ್ರಕಾರ ಹುಡುಗಿರಿಗೆ ಯಾವುದೇ ಮಹತ್ವಾಕಾಂಕ್ಷೆ ಇರಬಾರ್ದು. ದಿವ್ಯಾ, ಚಿಂತೆ ಮಾಡ್ಬೇಡ, ಬಾ ನಮ್ಮ ಕ್ಲಾಸ್ ರೂಮ್ಗೆ ಹೋಗೋಣ. ದಿವ್ಯಾ, ನಮ್ಮ ಸಂವಿಧಾನ ಕೂಡ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರಿಗೆ ಮದುವೆ ಮಾಡೋಕೆ ಅನುಮತಿ ಕೊಡಲ್ಲ. ಅದನ್ನೇ ನನ್ನ ಅಮ್ಮ ಹೇಳೋದು ಕೂಡ. ಅವಳು ನನಗೆ ಡಿಬೇಟ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತಿದ್ದಾಳೆ. ನೀನು ಪ್ರತಿಭಾವಂತ ವಿದ್ಯಾರ್ಥಿನಿ, ಖಂಡಿತವಾಗಿಯೂ ನೀನು ಭಾಗವಹಿಸಬೇಕು. ಪಾರಂಪರಿಕವಾಗಿ ನಮ್ಮ ಸೊಸೈಟಿ ಯಾವಾಗ್ಲೂ ಹುಡುಗಿಯರ ವಿದ್ಯಾಭ್ಯಾಸಕ್ಕೆ ತಡೆ ಒಡತ್ತೆ. ಆದ್ರೆ ನೀನು ಬಹಳ ಲಕ್ಕಿ ಇದ್ಯಾ, ಯಾಕಂದ್ರೆ ನಿನಗೆ ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹ ನೀಡುವ ಅಮ್ಮ ಇದ್ದಾರೆ. ಧನ್ಯವಾದ ಆರ್ಯನ್. ದಿವ್ಯಾ, ಹಲೋ, ಹೇಗಿದ್ದೀಯಾ ಇವತ್ತು? ನಿನ್ನೆ ನನ್ನನ್ನು ಹುರಿದುಂಬಿಸಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಇದರಿಂದ ನಾನು ಬಹಳ ಚೆನ್ನಾಗಿ ತಯಾರಿ ಮಾಡಿದೆ. ಖುಷಿ ಆಯ್ತು ಕೇಳಿ ನನಗೆ. ನಿನ್ನ ಸ್ಪರ್ಧೆಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಆರ್ಯನ್. ಈ ಜಿಲ್ಲೆಯ ಡಿಬೇಟ್ ಸ್ಪರ್ಧೆಯ ವಿನ್ನರ್ ಯಾರು ಅಂದ್ರೆ ದಿವ್ಯಾ. ನೀನು ಬಹಳ ಚೆನ್ನಾಗಿ ಮಾತನಾಡಿದೆ. ಎಲ್ಲಾ ಹುಡುಗಿಯರು ನಿನ್ನಂತೆ ಆತ್ಮವಿಶ್ವಾಸದಿಂದ ಇರಬೇಕು. ಮುಂದಿನ 3 ವರ್ಷಗಳ ಕಾಲ ನಿನ್ನ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ನ ರೀತಿಯಲ್ಲಿ ನಿನಗೆ ಅವಾರ್ಡ್ ನೀಡಲು ನಮಗೆ ಬಹಳ ಸಂತೋಷ ಆಗ್ತಿದೆ. ನಿನಗೆ ಒಂದು ಲ್ಯಾಪ್ಟಾಪ್ ಕೂಡ ಕೊಡ್ತೀವಿ. ನಮ್ಮ ಜಿಲ್ಲೆಗೆ ಮುಂದೆಯೂ ಹೀಗೆ ಹೆಮ್ಮೆ ತರುತ್ತಿ ಎಂದು ಭಾವಿಸ್ತೇವೆ. ಧನ್ಯವಾದಗಳು. ಅಭಿನಂದನೆಗಳು ದಿವ್ಯಾ. ಧನ್ಯವಾದಗಳು ಅಜ್ಜಿ. ನಾನು ಅಷ್ಟು ಓದಿದವಳಲ್ಲ, ಆದ್ರೂ ಈಗ ನನಗೆ ವಿದ್ಯಾಭ್ಯಾಸದ ಮಹತ್ವದ ತಿಳುವಳಿಕೆ ಆಗಿದೆ. ನನಗೆ ಬಹಳ ಹೆಮ್ಮೆ ಅನಿಸ್ತಿದೆ ದಿವ್ಯಾ. ಪ್ರತಿಯೊಬ್ಬ ವ್ಯಕ್ತಿಯ ಒಟ್ಟಾರೆ ದೈಹಿಕ ಮತ್ತು ಭಾವನಾತ್ಮಕ ಸಂತೋಷಕ್ಕಾಗಿ ಪರಸ್ಪರ ಸಂಬಂಧಗಳು ಮುಖ್ಯವಾಗಿವೆ. ಪರಸ್ಪರರ ಭಾವನೆಗಳನ್ನು ಗಮನಿಸುವುದು, ಆಲಿಸುವುದು ಮತ್ತು ಕೇಳುವುದು ಮುಖ್ಯ. ಈ ಕೌಶಲ್ಯಗಳು ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಸಕಾರಾತ್ಮಕ ಸಂಪರ್ಕವನ್ನು ಬೆಳೆಸಲು ಅನುವು ಮಾಡಿಕೊಡುತ್ತದೆ. ಅದು ಸ್ನೇಹಿತರು, ಒಡಹುಟ್ಟಿದವರು, ಪೋಷಕರು ಅಥವಾ ಶಿಕ್ಷಕರು ಆಗಿರಬಹುದು. ನಾವು ಇತರರ ಭಾವನೆಗಳನ್ನು ಮತ್ತು ಅನಿಸಿಕೆಗಳನ್ನು ಅರ್ಥ ಮಾಡಿಕೊಂಡಾಗ ನಾವು ಅವರ ಅಗತ್ಯಗಳಿಗೆ ಹೆಚ್ಚು ಸಂವೇದನಶೀಲರಾಗುತ್ತೇವೆ ಮತ್ತು ಅದು ನಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ.